ಹಳೆ ಮೈಸೂರು ಉಳಿಸಿಕೊಳ್ಳಲು ದಳಪತಿಗಳ ಪ್ಲಾನ್. ಚೇತರಿಸಿಕೊಂಡು ಅಕಾಲಕ್ಕಿಳಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ದೇವೇಗೌಡರ ಜೊತೆಯಾಗಿ ತಂತ್ರ ರೂಪಿಸಿದ ಎಚ್ ಡಿ ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಹಳೆ ಮೈಸೂರು ನಮ್ದೇ, ಹಳೆ ಮೈಸೂರು ನಮ್ದೇ ಅನ್ನೋದು ಜೆ ಡಿ ಎಸ್ ನ ವೇದವಾಕ್ಯ. ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಹೆಚ್ಚು ಸ್ಥಾನಗಳ ಗಳಿಸುತ್ತೆ, ಅದು ಜೆ ಡಿ ಎಸ್ ಭದ್ರಕೋಟೆ ಅಂತ. ಮಂಡ್ಯ ಹಾಸನ, ಮಂಡ್ಯ ಹಾಸನ 7-14, ಮೈಸೂರದೊಂದು 11, ಒಟ್ಟು 25, ಚಾಮರಾಜನಗರದ 4, 29, ರಾಮನಗರ 4, 33, ತುಮಕೂರು 11, 44, ಗ್ರಾಮಾಂತರ 4, 48, ಕೋಲಾರ 6, 54. ಜೊತೆಗೆ ಈ ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಸೇರಿದಂಗೆ ಜೆ ಡಿ ಎಸ್ ಎಲ್ಲ ಕಡೆ ಪ್ರೆಸೆನ್ಸ್ ಇದೆ. ನಗರದಲ್ಲಿ ಒಂದು ಸ್ವಲ್ಪ ಗುಂಡ್ಲುಪೇಟೆಯಲ್ಲಿಲ್ಲ, ಚಾಮರಾಜನಗರದಲ್ಲಿಲ್ಲ. ಅದನ್ನು ಒತ್ತು ಕೊಡಿಸಿದ್ರೆ ಮಂಡ್ಯ, ಮೈಸೂರು ಎಲ್ಲ ಕಡೆ ಅದರ ಒಂದು ಅಸ್ತಿತ್ವ ಇದೆ, ಹೋರಾಟವನ್ನು ಕೊಡ್ತಾರೆ. ಈ 61 ಕ್ಷೇತ್ರ ಬರುತ್ತೆ ಮಡಿಕೇರಿ ವಿರಾಜಪೇಟೆ ಸೇರ್ಕೊಂಡಂಗೆ. ಆದರೆ ಅವನು ಬಿಟ್ಬಿಟ್ರು 57 ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿಯನ್ನು ಕೊಡುತ್ತೆ. ಇಲ್ಲಿ ಹೊಸಕೋಟೆ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಕ್ಷೇತ್ರದಲ್ಲಿ ಇಲ್ಲ. ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ, ವಿರಾಜಪೇಟೆ, ಮಡಿಕೇರಿ, ಚಾಮರಾಜನಗರ, ಗುಂಡ್ಲುಪೇಟೆ 5, 61 -5, ಏನು 56 ಕ್ಷೇತ್ರ. ಈ 56 ಕ್ಷೇತ್ರದಲ್ಲಿ ಏನಾರ ಮಾಡಿ ಶತಾಯ ಗತಾಯ 40 ಗೆಲ್ಲಬೇಕು ಅನ್ನೋದು ಜೆ ಡಿ ಎಸ್ ಲೆಕ್ಕಾಚಾರ. ಹುಷಾರಿಲ್ಲದೆ ಆಸ್ಪತ್ರೆ ಸೇರಿದ ಮನುಷ್ಯ ಇರಕ್ ಮನಸ್ಸಾಗ್ಲಿಲ್ಲ, ನಿರ್ಮಾಣ ಶ್ರೀಗಳು ಬರೆಯುವ ಹುಡ್ಕ ಬಂದ್ರಲ್ಲಿ ಏನಪ್ಪ ನಮ್ಮ ಸಮುದಾಯದ ನಾಯಕರು ಆಸ್ಪತ್ರೆ ಸೇರವ್ರೆ ಅಂತ. ಇಲ್ಲಾಂದ್ರೆ ದೇವೇಗೌಡರು ಎಂಟ್ರಿ ಹಾಸನಕ್ಕೆ, ದೇವೇಗೌಡರು ಎಂಟ್ರಿ ಅಕಾಡಕ್ಕೆ. ಈ ಮತ್ತಾಲೆ ಕುಮಾರಸ್ವಾಮಿ ಹೊರ ಬಂದವ್ರು ಮತ್ತೆ ಮೈಸೂರು ಪ್ರಚಾರ ಮಾಡ್ಕೆನ್ರೆ, ಇದು ಡೂ ಆರ್ ಡೈ ಮ್ಯಾಚ್ ಜೆ ಡಿ ಎಸ್ ವಿಚಾರಕ್ಕೆ. ಈ ಒಂದು ಚುನಾವಣೆಯಲ್ಲಿ ಏನಾರ ಜೆ ಡಿ ಎ ಕಾಂಗ್ರೆಸ್ ಬಿಜೆಪಿನ ಸ್ವತಂತ್ರವಾಗಿ ಸರ್ಕಾರ ಮಾಡಿಬಿಟ್ರೆ ಜೆ ಡಿ ಎಸ್ ನ ಅಸ್ತಿತ್ವ ಇಲ್ಲದಂಗೆ ಮಾಡ್ಬಿಡ್ತಾರೆ, ಪರ್ಚೇಸ್ ಮಾಡ್ಬಿಡ್ತಾರೆ. ಹಾಗಾಗಿ ಅವೆಲ್ಲ ಚಾನ್ಸೇ ಇಲ್ಲ. ಹೆಂಗಿರು ಜನ ಅತಂತ್ರ ಮ್ಯಾಂಡೇಟ್ ಕೊಡ್ತಾರೆ, ನಾನು ಗೆಲ್ಲಬೇಕು ಹೆಚ್ಚು ಸ್ಥಾನ ಅಂದ್ರೆ ಜೆ ಡಿ ಎಸ್ 30 ದಾಟರೆ ಸಾಕು ಅತಂತ್ರ ಫಲಿತಾಂಶ. 30-35 ದಾಟರೆ ಅತಂತ್ರನೇ ಆಗೋದು, ಯಾರೋ ಸರ್ಕಾರ ವಿತೌಟ್ ಜೆ ಡಿ ಎಸ್ ನಡೆಸಕ್ಕಾಗಲ್ಲ, ರಚಿಸಕ್ಕಾಗಲ್ಲ. ಈ ಹಿನ್ನೆಲೆ ಶತಾಯಗತ ಹಳೆ ಮೈಸೂರು ಭಾಗದಲ್ಲಿ 40 ತಗೋಬೇಕು, ಗೆಲ್ಲಬೇಕು. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಸೇರಿದಂಗೆ ಅಲ್ಲೊಂದೇನೋ ಮಾಡಿ ಒಂದು 20 ಗೆಲ್ಲಬೇಕು, ಒಂದು 50-60 ಟಾರ್ಗೆಟ್. ಬಟ್ 60 ಬಿಗಿಯಾಗಿ ಟಾರ್ಗೆಟ್ ಇಟ್ಕೊಂಡ್ರೆ 40-50 ಮುಟ್ಬೋದು ಅನ್ನೋದು ಅವ್ರ ಲೆಕ್ಕಾಚಾರ. ಹಾಗಾಗಿ ಅನಾರೋಗ್ಯ ಇದ್ರು ಸಹ ಕುಮಾರಸ್ವಾಮಿ ಕಾಲು ಚಕ್ರ ಕರ್ಕೊಂಡು ಓಡಾಡ್ತಾರೆ, ಮತ್ತೆ ಏನೇನು ಮಾಡ್ತೀನಿ ಅಂತ. ಬಟ್ ಇದೆಲ್ಲ ವರ್ಕೌಟ್ ಆಗುತ್ತಾ? ಒಂದೆಡೆ ದೇವೇಗೌಡರು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ ನಿಖಿಲ್ ಅವರು ನಡೀತಾ ಅವರೇ ಚುನಾವಣೆ ಗೆಲ್ಲಬೇಕು, ಅತಂತ್ರ ಆದ್ರೆ ಅಂತ ನಾವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ಬೋದು ಲೆಕ್ಕಾಚಾರದಲ್ಲಿ ಅವ್ರು ಇದ್ದಾರೆ. ಬಟ್ ಇದೆಲ್ಲ ಫಲಿಸುತ್ತಾ? ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಪವರ್ ಪತ್ತೆ ಯಾರು ಸಾಧಿಸ್ತಾರೆ? ಜೆ ಡಿ ಎಸ್ ನವರ, ಇಲ್ಲ ಕಾಂಗ್ರೆಸ್ ಅವರ, ಇಲ್ಲ ಬಿಜೆಪಿ ಅವರ? ತಾವೇನು ಹೇಳ್ತೀರಿ? 61 ಸೀಟ್ ಬರುತ್ತೆ, ಬೆಂಗಳೂರು ಸೇರ್ಕಂಡ್ರೆ 89 ಸ್ಥಾನಗಳು. ಈ 89 ಸ್ಥಾನಗಳಲ್ಲಿ ಕಾಂಗ್ರೆಸ್ ನಂಬರ್ ಏನಾಗಿರುತ್ತೆ, ಬಿಜೆಪಿ ಏನು, ಜೆ ಡಿ ಎಸ್ ಏನು, ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.